श्रीराम समर्थ चिदंबर नमस्तेस्तु चिंतितार्थ प्रदायिने औदुंबर सदावास चिदंबर नमोस्तुते। सद्गुरु श्री चिदंबरेश्वर महाराज की जय। संत श्रेष्ठ दास राजा राम महाराज की जय। जय जय रघुवीर समर्थ। निजात्म बोध प्रकरण 12 साधन चतुष्टय त्रिताप वर्णनम संपुट 6 पाच देवोनी घेती काच तैसे पुण्य खर्चोनी फल कामिनीच अपार पड़े दुख शौच अधोगती नरकीच पड़ती पच्चरत्न कोट्टु तेगेदुकोळ्ळुवरु काजन्नु ಅದರಂತೆ ಪುಣ್ಯದ ಖರ್ಚಿನಿಂದ ಫಲ ಪಡೆಯುವರು ಕಾಮಿನಿಯನ್ನು ಅಪಾರವಾಗಿ ಪಡೆಯುವರು ದುಃಖ ಶೋಕವನ್ನು ಅಧೋಗತಿ ನರಕದಲ್ಲಿ ಬೀಳುವುದಾಗಿರುತ್ತದೆ. ಪಚ್ಚೆಂದರೆ ಒಂದು ಪ್ರಕಾರದ ಹಸಿರು ರತ್ನ, ಅದನ್ನು ಕೊಟ್ಟು ಕಾಜು ತೆಗೆದುಕೊಳ್ಳುವುದು ಒಂದು ಪ್ರಕಾರದ ಹುಚ್ಚತನವೇ ಅಲ್ಲವೇ? ಅದರಂತೆ ಪುಣ್ಯದ ಸಂಗ್ರಹ ಮಾಡುವುದಕ್ಕಾಗಿ ಸತ್ಕರ್ಮ ಮಾಡಬೇಕಾಗುತ್ತದೆ, ಹಾಗೂ ಅದನ್ನು ಸ್ತ್ರೀಯ ಭೋಗಕ್ಕಾಗಿ ಖರ್ಚು ಮಾಡುವುದು. ಇದರಿಂದ ಅಮಂಗಲವಾದ ದುಃಖವೇ ಉಡಿಯಲ್ಲಿ ಬೀಳುತ್ತದೆ. ಭೋಗದ ವೈಶಿಷ್ಟ್ಯವೇನೆಂದರೆ ಒಮ್ಮೆ ಉಪಭೋಗಿಸಿದರೆ ಅದರ ಸೆಳೆತ ಹೆಚ್ಚಾಗುತ್ತಾ ಹೋಗುತ್ತದೆ. ಅಂದರೆ ಸಹಜವಾಗಿಯೇ ಅಧೋಗತಿಯಾಗಿ ನರಕದ ದ್ವಾರ ಉನ್ಮುಕ್ತವಾಗುತ್ತದೆ. ತೇ ಪುಣ್ಯದರಿ ಈಶ್ವರಾರ್ಪಣ ಕರಿತಿ ತೇಣೇ ಹೋಯ ಸಾಯುಜ್ಯ ಪದ ಪ್ರಾಪ್ತಿ ते पुण्य वयचो निपाप घेती दुख भोगिती अपार. ईश्वरार्पण माडिदरे वंदु वेळे आ पुण्यवन्नु अदरिंद सायुज्य पद पडेदुकोळ्ळुवनु अदे पुण्य माडि पाप पडियुवनु अपार दुख अनुभविसुवनु. साधकनागली अथवा भक्तनागली सत्त्वगुण धारणे माडिकोंडु पुण्यद धार्मिक कर्मगळन्नु माडबेकु. आदरे ಅವೆಲ್ಲವುಗಳನ್ನು ಈಶ್ವರಾರ್ಪಣಗೊಳಿಸಬೇಕು. ಈಶ್ವರನಿಗಾಗಿ ಈಶ್ವರಾರ್ಪಿತ ಕರ್ಮಗಳು ಸಾಯುಜ್ಯ ಪದವನ್ನು ಅಂದರೆ ಮುಕ್ತಿಯನ್ನು ಪ್ರಾಪ್ತಗೊಳಿಸಿಕೊಡುತ್ತವೆ. ಆದರೆ ಇದಕ್ಕೆ ಪ್ರತಿಯಾಗಿ ಆ ಪುಣ್ಯ ಕರ್ಮಗಳ ಬದಲಿಗೆ ಪಾಪ ಅಥವಾ ಭೋಗ ಇಚ್ಛಿಸಿದರೆ ಆ ಕರ್ಮಗಳು ದುಃಖಕ್ಕೆ ಕಾರಣೀಭೂತವಾಗುತ್ತವೆ. ಶತಯಜ್ಞ ಕರೋನಿ ಸ್ವರ್ಗಮಾಗತಿ ಇಂದ್ರಪದಾದಿ ಕಾಮನಾ ರಚಿತಿ ನಾನಾ ದುಃಖ ಅಪಾರ ಭೋಗಿತಿ ನಹುಷಾಚಿ ಗತಿ ಯಾಪರಿ. ಶತಯಜ್ಞ ಮಾಡಿ ಸ್ವರ್ಗ ಬೇಡುವರು ಇಂದ್ರಪದಾದಿ ಕಾಮನೆಗಳನ್ನು ಅಪೇಕ್ಷಿಸುವರು ಅಪಾರವಾಗಿ ಅನೇಕ ದುಃಖ ಅನುಭವಿಸುವರು ನಹುಷರಾಜನ ಗತಿಯಾದಂತಾಗುವುದು. ಭಾಗವತ ಮಹಾಪುರಾಣದಲ್ಲಿ ಅನೇಕ ರಾಜರು ದಾನವರು ಶತಯಜ್ಞ ಮಾಡುವುದರ ಸಂಕಲ್ಪ ಮಾಡಿದ ಉಲ್ಲೇಖವಿರುತ್ತದೆ. ಯಜ್ಞಾದಿ ಕರ್ಮಗಳಿಂದ ಪುಣ್ಯ ಸಂಚಯವಾಗುತ್ತದೆಂದು ವೈದಿಕ ಕರ್ಮ ಮಾಡುವವರು ಇಂದ್ರಪದದ ಅಭಿಲಾಷೆ ಹೊಂದಿರುತ್ತಾರೆ. ಎಲ್ಲಿ ರಾಜ್ಯಪದವು ಅಲ್ಲಿ ದುಃಖ ಇದ್ದೇ ಇರುತ್ತದೆ. ಅದಕ್ಕಾಗಿ ಸಂತ ತುಕಾರಾಮ್ ಮಹಾರಾಜರು ಅನ್ನುವುದೇನೆಂದರೆ ಬ್ರಹ್ಮಾಧಿಕ ಪದೇ ದುಃಖಾಚಿ ಶಿರಾಣಿ ಏಥೆ ದುಶ್ಚಿತ್ತ ದಾವು ನೇದಿ. ಇಂಥ ಪದಗಳಿಂದಲೂ ಕೂಡ ದುಃಖ ಪ್ರಾಪ್ತಿಯಾಗುತ್ತದೆ. ಕಾರಣ ಪ್ರಾಪ್ತವಾದ ಪದವು ಉಳಿಯುತ್ತದೆಯೇ ಅಥವಾ ಉಳಿದರೆ ಎಷ್ಟು ವರ್ಷ ಉಳಿಯುತ್ತದೆ ಎಂಬುದಕ್ಕೆ ಪೌರಾಣಿಕ ನಹುಷರಾಜನ ಉದಾಹರಣೆ ಹೇಳಿರುತ್ತಾರೆ. ಸದ್ಗುರು ಶ್ರೀ ಚಿದಂಬರೇಶ್ವರ ಮಹಾರಾಜ ಕೀ ಜಯ. ಸಂತ ಶ್ರೇಷ್ಠ ದಾಸ ರಾಜಾರಾಮ್ ಮಹಾರಾಜ ಕೀ ಜಯ. जय जय रघुवीर समर्थ. नमः पार्वती पतये हर हर महादेव.